ಕೆಲಸ ಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಸೂಚನೆ ಮಾಡಿರ್ತಾರೆ. ಹಂಗಾಗಿ ಎಲ್ಲರಿಗೂ ಕೂಡ ನಾವು ಯಾರು ಬಂದು ಅರ್ಜಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ನಾವು ಕೆಲಸ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಮತ್ತೆ ಈ ಒಂದು ನಾಳೆಯಿಂದ ಏನು ಮಧು ನಿರ್ಮಾಣ ಸಂತಹ ಅಂತೇಳಿ ಒಂದು ತಿಂಗಳವರೆಗೆ ನಾವು ಬೇರೆ ಇನ್ಯಾವ ಕೆಲಸ ಇರಲ್ಲ, ಬರೀ ಮಧು ನಿರ್ಮಾಣ ಆಗಿರ್ಬೋದು ಅದು ಕೃಷಿ ಹೊಂಡ ಇಂಥವ್ರು ಯಾರು ಮಾಡ್ಕೊಳಕ್ ರೆಡಿ ಇದ್ದೀರಿ ಅಂದರು ಕಾಟ ಉಂಟಾರಿ ಅಂತ ಇರುತ್ತೆ. ಐದು ಎಕರೆ ಒಳಗೆ ಇರಬೇಕು ಸಣ್ಣ ರೈತರಿಗೆ ಮಾತ್ರನೇ. ಮತ್ತೆ ಬೇರೆ ಈಗ ಗೋವಾದಿಂದ ಬಂದಿರೋರಾಗಿರ್ಬೋದು ಎಷ್ಟೋ ಜನ ಇವಾಗ ಎಲ್ಲ ವಲಸೆ ಬಂದಿದ್ದಾರೆ, ಅವ್ರಿಗೆ ಯಾವುದೂ ಕೆಲಸ ಇರಲ್ಲ ಊರಲ್ಲಿ. ಅಂಥವ್ರು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ಈಗ ಬದು ನಿರ್ಮಾಣ ಆಗಿರ್ಬೋದು ಇಂಥವು ಈಗ ನಾವು ಒಂದು ತಿಂಗಳು ಬರೀ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ನಾಳೆಯಿಂದ ಒಂದು ತಿಂಗಳವರೆಗೂ ಬರೀ ಬದು ನಿರ್ಮಾಣ ಕೃಷಿ ಹೊಂಡ ಅವಕ್ಕೇ ಆದ್ಯತೆ, ಬೇರೆ ಯಾವ ಕೆಲಸನೂ ಇರೋಲ್ಲ. ಹಾಗಾಗಿ ಒಂದು ತಿಂಗಳವರೆಗೆ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಲ್ಲರಿಗೂ ಕೂಡ ಮಧು ನಿರ್ಮಾಣ ಮಾಡ್ಕೊಳ್ಳೋಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಪ್ರತಿಯೊಬ್ಬರು ಇದರ ಯೋಜನೆ ಅನುಕೂಲ ಮಾಡ್ಕೋಬೇಕು ಅಂತೇಳಿ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಮತ್ತು ಯಾರು ರೆಡಿ ಭಾರತ ಸರ್ಕಾರದಿಂದ ಒಂದು ದಿನಕ್ಕೆ ಪ್ರತಿಯೊಬ್ಬರಿಗೂ 275 ರೂಪಾಯಿ ಅಂತೇಳಿ ಆ ಒಂದು ಯೋಜನೆಯಡಿ ಕೊಡ್ತೈತೆ. ಇಲ್ಲಿ ಹೆಣ್ಣು ಗಂಡು ಅಂತ ಏನು ಭೇದ ಭಾವ ಇರೋಲ್ಲ, ಎಲ್ಲರಿಗೂ ಸರಿಸಮಾನವಾದ ವೇತನವನ್ನು ಕೊಡ್ತೀವಿ. ಕೃಷಿ ಹೊಂಡ ಇಂಥವಕ್ಕೆ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಅನುಕೂಲ ಮಾಡ್ಕೋಬೇಕು. ಮತ್ತು ಏನು ಬೇರೆ ಕೆಲಸ ಇಲ್ವಲ್ಲ ಅಂತಲೂ ಕೆಲಸ ತಗೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಯಾವುದೇ ಕೃಷಿ ಹೊಂಡ ಇರಲಿ ಬದು ನಿರ್ಮಾಣ ಇರಲಿ ಎಲ್ಲ ಜನರಲ್ಲಿ ಅವರು ಏನಿರ್ತಾರೆ 5 ಎಕರೆ